ಬರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿ ನಾಲ್ವರ ಬಾಡಿ ವಾರೆಂಟ್ಗೆ ಅರ್ಜಿ ಸಲ್ಲಿಕೆಯನ್ನ ಮಾಡಿದ್ದಾರೆ ಪೊಲೀಸರು. ಇಂದು ಸಂಜೆ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯನ್ನ ಸಲ್ಲಿಸಿದ್ದಾರೆ ಪೊಲೀಸರು. ನಾಳೆ ಕೋರ್ಟ್ ಗಮನಕ್ಕೆ ತಂದು ಬಾಡಿ ವಾರೆಂಟ್ಗೆ ಪಡೆಯೋಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ನಾಳೆ ಸಂಜೆಯೇ ದರ್ಶನ್ ಸೇರಿದಂತೆ ನಾಲ್ವರನ್ನ ವಶಕ್ಕೆ ಪಡೆಯಲಿದ್ದಾರೆ ಪೊಲೀಸರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇವತ್ತು ಸಂಜೆ ಅರ್ಜಿ ಸಲ್ಲಿಕೆ ಮಾಡಿದ್ರಿಂದ ಈ ಕುರಿತು ನಾಳೆ ವಿಚಾರಣೆ ಆಗತ್ತೆ. ಹೀಗಾಗಿ ನಾಳೆ ಬಾಡಿ ವಾರೆಂಟ್ಗೆ ಅವರನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ದರ್ಶನ್ ಸೇರಿ ನಾಲ್ವರ ಬಾಡಿ ವಾರೆಂಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಪೊಲೀಸರು. ಇವತ್ತು ಸಂಜೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸದ್ಯ ಪರಪ್ಪನ ಅಗ್ರಹಾರದಲ್ಲಿ ಸಿಸಿಬಿ ಪೊಲೀಸರ ದಾಳಿ ಕೇಸ್ ಸಂಬಂಧ ಸಿಸಿಬಿ ಪೊಲೀಸರಿಂದ ಮಾಹಿತಿ ಸೋರಿಕೆಯ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಆಂತರಿಕ ತನಿಖೆಗೆ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಆದೇಶವನ್ನು ಕೊಟ್ಟಿದ್ದಾರೆ. ಮಾಹಿತಿ ಸೋರಿಕೆ ಬಗ್ಗೆ ತನಿಖೆ ನಡೆಸಿ ವರದಿ ನೀಡೋಕೆ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಸಂಜೆ ಕೋರ್ಟ್ಗೆ ಅರ್ಜಿಯನ್ನ ಬಾಡಿ ವಾರೆಂಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಪೊಲೀಸರು. ಸದ್ಯ ಈ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುರಳಿ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮುರಳಿ, ಈಗ ಈ ಒಟ್ಟಾರೆ ಪ್ರಕ್ರಿಯೆ ಆಗೋದಕ್ಕೆ ಎಷ್ಟು ಸಮಯ ಹಿಡಿಯತ್ತೆ? ಅರ್ಪಿತಾ, ಏನಂದ್ರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ಅನ್ನ ದಾಖಲನ್ನು ಮಾಡ್ಕೊಂಡಿದ್ದಾರೆ. ಆದ್ರೆ ದರ್ಶನ್ ಮತ್ತು ಆತನ ಸಂಗಡಿಗರ ಮೇಲೆ ಎರಡು FIR ಗಳು ಕೂಡ ದಾಖಲಾಗಿರುವಂತದ್ದು. ಟೋಟಲ್ 3 FIR ಆಗಿದ್ದಾವೆ, ಅದರಲ್ಲಿ ಎರಡು FIR ಅನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಜೊತೆಗೆ ಬೇರೆ ಬೇರೆ ಅಧಿಕಾರಿಗಳಿಗೆ ಈಗಾಗಲೇ ಅದರ ತನಿಖಾ ಏನು ಜವಾಬ್ದಾರಿನೂ ವಹಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಅವರಿಗೆ ಏನಾದ್ರು ಬಾಡಿ ವಾರೆಂಟ್ಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಯಾಕಂದ್ರೆ ಇದ್ರ ಬಗ್ಗೆ ತನಿಖೆಯನ್ನ ಮಾಡ್ಬೇಕು ಅಂದ್ರೆ ಅವರನ್ನ ಪರಪ್ನಗರ ಜೈಲು ಒಳಗಡೆ ಹೋಗಿ ಕೋರ್ಟ್ ನ ಪರ್ಮಿಷನ್ ತೆಗೆದುಕೊಂಡು ವಿಚಾರಣೆಯನ್ನ ಮಾಡ್ಬೇಕು. ಆ ವಿಚಾರಣೆ ಮಾಡುವಂತದ್ದು ಸೂಕ್ತ ಅಲ್ಲ, ಅದಕ್ಕೋಸ್ಕರ ಅವರನ್ನೇ ತಮ್ಮ ವಶಕ್ಕೆ ಪಡೆದುಕೊಂಡು ಅದಾದ ಬಳಿಕ ಅಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಪಡ್ಕೊಳ್ಳುವಂಥದ್ದು, ಜೊತೆಗೆ ಅಲ್ಲಿ ಏನು ರಾಜಾತಿಥ್ಯವನ್ನು ಕೊಟ್ಟಂತವ್ರ ಯಾರು ಅಂದ್ರೆ ಅಲ್ಲಿ ಸಿಗರೆಟ್ ಇರ್ಬೋದು, ಮತ್ತೆ ಏನು ಚೇರ್ ಇರ್ಬೋದು ಅಥವಾ ಟೇಬಲ್ ಗಳಿರ್ಬೋದು, ಇದನ್ನ ಕೊಟ್ಟಂತವ್ರ ಯಾರು, ಜೊತೆಗೆ ಮೊಬೈಲ್ ಅನ್ನ ಪ್ರೊವೈಡ್ ಮಾಡಿದಂತಾರು, ವಿಡಿಯೋ ಕಾಲ್ಗೆ ಮೊಬೈಲ್ ಅನ್ನ ಪ್ರೊವೈಡ್ ಮಾಡಿದಂತಾರ ಯಾರು, ಇದೇ ಮೊದಲ ಬಾರಿಗೆ ವಿಡಿಯೋ ಕಾಲ್ ಮಾಡಿದಂತದ್ದು ಅಥವಾ ಬೇರೆ ಇನ್ನೂ ಸಾಕಷ್ಟು ಬಾರಿ ಈ ರೀತಿಯ ಪ್ರಯತ್ನಗಳನ್ನ ಏನಾದರೂ ಮಾಡಿದಾರೆ, ಇದೆಲ್ಲದರ ಬಗ್ಗೆ ಕೂಡ ವಿಚಾರಣೆ ಮಾಡ್ಲಿಕ್ಕೆ ಈಗ ಬಾಡಿ ವಾರೆಂಟ್ಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಬಹುತೇಕ ನಾಳೆ ಮಧ್ಯಾಹ್ನದ ಒಳಗಾಗಿ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಅರ್ಜಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಸೂಕ್ತ ವಿಚಾರಗಳನ್ನ ನ್ಯಾಯಾಲಯದ ಮುಂದೆ ಹೇಳಬೇಕಾಗತ್ತೆ, ಮತ್ತು ಅವ್ರ ಮೇಲೆ ಇರುವಂತಹ ಆರೋಪಗಳೇನಿತ್ತು ಅದನ್ನ ಪೊಲೀಸರು ನ್ಯಾಯಾಧೀಶರ ಮುಂದೆ ಗಮನ ತರಬೇಕು. ಅದಾದ ನಂತರ ಅವ್ರಿಗೆ ಎಷ್ಟು ದಿನಗಳ ಕಾಲ ಬಾಡಿ ವಾರೆಂಟ್ಗೆ ಅವಶ್ಯಕತೆ ಇದೆ ಪೊಲೀಸ್ ವಶಕ್ಕೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟು ಅದಾದ ಬಳಿಕ ತಮ್ಮ ವಶಕ್ಕೆ ಪಡ್ಕೊಳ್ಳೋ ಪ್ರಕ್ರಿಯೆನ ಬಹುತೇಕ ನಾಳೆ ಸಂಜೆ ಒಳಗಡೆ ಮುಕ್ತಾಯಗೊಳಿಸುವಂತದ್ದು. ಅರ್ಪಿತಾ, ಮುರಳೀಧರ್, ಈಗ ಇವರು ಪೊಲೀಸ್ ಆಯುಕ್ತ ದಯಾನಂದ್ ಅವ್ರಿಗೆ ಈ ಮಾಹಿತಿ ಸೋರಿಕೆ ಆಗಿದೆ ಅಂತ ಅನುಮಾನ ಬಂದಿದ್ಯಾಕೆ ಮಮತಾ? ಅರ್ಪಿತಾ, ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಅಧಿಕಾರಿಗಳಿಗೆ ಒಂದು ದೊಡ್ಡ ಮಟ್ಟದ ಕಾರ್ಯಾಚರಣೆಯನ್ನ ಮಾಡಬೇಕು, ಜೊತೆಗೆ ಜೈಲಿನ ಒಳಗಡೆ ಸಾಕಷ್ಟು ಈ ರೀತಿಯ ಅವ್ಯವಹಾರಗಳು ನಡೀತಾ ಇದೆ ಅಂತ ಹೇಳಿ ಎಲ್ಲರಿಗೂ ಕೂಡ ಅನುಮಾನ ಆಯ್ತು. ಜೊತೆಗೆ ಸಿಸಿಬಿ ಪೊಲೀಸರು ಈ ರೀತಿಯ ದಾಳಿಯನ್ನ ಮಾಡ್ಬೇಕು ಅಂತೇಳಿ ಸಾಕಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ 23ನೇ ತಾರೀಕು ಸರಿಸುಮಾರು 10 ಗಂಟೆ ಸಂದರ್ಭದಲ್ಲಿ ಈ ಮಾಹಿತಿ ಸೋರಿಕೆ ಆಗಿರುವಂತದ್ದು. ಅದು ವಿಲ್ಸನ್ ಗಾರ್ಡನ್ ನಾಗನಿಗೆ ಈ ಮಾಹಿತಿ ಸೋರಿಕೆ ಆಗ್ತದೆ, ಜೊತೆಗೆ ಆತ ಅಲ್ಲಿಯ ಜೈಲರ್ ಗಳಿಗೆಲ್ಲರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದ. ಅದಾದ ಬಳಿಕ ಒಳಗಡೆ ಇದ್ದಂತ ಫೋನ್ಗಳಿರ್ಬೋದು ಅಥವಾ ಬೇರೆ ಬೇರೆ ಪರಿಕರಗಳಿರ್ಬೋದು, ಇದನ್ನೆಲ್ಲ ಕೂಡ ಶಿಫ್ಟ್ ಅನ್ನ ಮಾಡಿದ್ರು. ಅದಕ್ಕೆ ಪೂರಕವಾದ ಸಿಸಿಟಿವಿ ಫುಟೇಜಸ್ ಈಗಾಗಲೇ ಜೈಲಧಿಕಾರಿಗಳಿಗೆ ಸಿಕ್ಕಿರುವಂತದ್ದು, ಅಂದ್ರೆ ಜೈಲಿನ ಒಳಗಡೆ ಇದ್ದಂತ ಸಿಸಿಟಿವಿ ಫುಟೇಜಸ್ ಇತ್ತು, ಅದು ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ಇಲ್ಲಿಂದ ಸಿಸಿಬಿ ಟೀಮ್ ಇಂದ ವಿಲ್ಸನ್ ಗಾರ್ಡನ್ ನಾಗನಿಗೆ ಯಾರು ಮಾಹಿತಿಯನ್ನ ಸೋರಿಕೆಯನ್ನ ಮಾಡಿದ್ದಾರೆ ಅದರ ಬಗ್ಗೆ ಒಂದಷ್ಟು ಆಂತರಿಕ ತನಿಖೆಗಳಾಗಬೇಕು. ಆಂತರಿಕ ತನಿಖೆ ಆದ್ರೆ ಈ ಪ್ರಕರಣದಲ್ಲಿ ಅವರು ಕೂಡ ಭಾಗಿಯಾದಂತೆ ಅವರ ವಿರುದ್ಧವೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಮೊದಲು ಅದನ್ನ ಕ್ಲಾರಿಫಿಕೇಶನ್ ಅಂದ್ರೆ ಇದು ಒಂದು ಕೇವಲ ಅನುಮಾನದ ವಿಚಾರ, ಆದ್ರೆ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳು ಅದನ್ನ ಆಂತರಿಕ ತನಿಖೆ ಮಾಡಿದ ಬಳಿಕ ಸ್ಪಷ್ಟ ಮಾಹಿತಿಗಳು ಸಿಕ್ಕುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ದಯಾನಂದ್ ಅವರು ಆಂತರಿಕ ತನಿಖೆಗೆ ಆದೇಶ ಮಾಡಿರುವಂತದ್ದು. ಅರ್ಪಿತಾ, ಧನ್ಯವಾದ ಮುರಳೀಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಿದ್ದಕ್ಕೆ ಸಂಬಂಧಪಟ್ಟಂತೆ 3 FIR ದಾಖಲಾಗಿದೆ. ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಈ ಕುರಿತು ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಕೇಂದ್ರ ಕಾರಾಗೃಹಗಳ ಉಪನಿರ್ದೇಶಕ MS ಸೋಮಶೇಖರ್ ಅವರು ಈ ದೂರನ್ನ ದಾಖಲು ಮಾಡಿಕೊಂಡಿದ್ದಾರೆ. 3 ಪ್ರಕರಣಗಳಲ್ಲಿ 2ರಲ್ಲಿ ದರ್ಶನ್ A1 ಆರೋಪಿಯಾಗಿದ್ದಾರೆ.
ಮೂರು ಒಟ್ಟಾರೆ ಮೂರು ಎಫ್ಐಆರ್ ದಾಖಲಾಗಿದೆ. ಅದರಲ್ಲಿ ಎರಡರಲ್ಲಿ ದರ್ಶನ್ ಅವರೇ ಎ1 ಆರೋಪಿ ಅಂತ ನಮೂದಿಸಲಾಗಿದೆ. ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಕೇಂದ್ರ ಕಾರಾಗೃಹಗಳ ಉಪನಿರ್ದೇಶಕ ಎಂ ಸೋಮಶೇಖರ್ ಅವರು ಈ ದೂರನ್ನ ದಾಖಲು ಮಾಡಿಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡ್ತಾ ಇರೋ ಸಂಬಂಧಪಟ್ಟಂತೆ ಮೂರು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಇನ್ನ ಕಾರಾಗೃಹ ಯಾವ್ಯಾವುದು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಕಾರಾಗೃಹ UBRS 42 Act ಅಡಿಯಲ್ಲಿ ಒಂದು ಎಫ್ಐಆರ್ ಆಗಿದೆ. ಅದರಲ್ಲಿ A1 ಆರೋಪಿ ದರ್ಶನ್ ಆಗಿದ್ದಾರೆ, A2 ಆರೋಪಿ ನಾಗರಾಜ್, A3 ಆರೋಪಿ ವಿಲ್ಸನ್ ಗಾರ್ಡನ್ ನಾಗ, ಹಾಗೂ A4 ಆರೋಪಿ ಕುಳ್ಳಾಸೀನ ಆಗಿದ್ದಾನೆ. ಇನ್ನ ಎರಡನೇ ಎಫ್ಐಆರ್ ಕಾರಾಗೃಹ UBRS 42 Act ಅಡಿಯಲ್ಲಿ ಇದು ಇದರಲ್ಲೂ ಸಹ ಒಂದು ಎಫ್ಐಆರ್ ದಾಖಲಾಗಿದೆ. ಇದರಲ್ಲೂ ಸಹ ದರ್ಶನ್ A1 ಆರೋಪಿ ಆಗಿದ್ರೆ A2 ಆರೋಪಿ ಧರ್ಮ, A3 ಸತ್ಯ ಆಗಿದ್ದಾರೆ. ಇನ್ನು ಮೂರನೇ ಎಫ್ಐಆರ್ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, UBRS 42 Act ಅಡಿಯಲ್ಲಿ 52 Column 1 ಪ್ರಿಸನ್ ಆಕ್ಟ್ ಮತ್ತು 238 323 BNS ಆಕ್ಟ್ ಅಡಿಯಲ್ಲಿ ಇದನ್ನು ದಾಖಲು ಮಾಡಿಕೊಂಡಿದ್ದಾರೆ. ಈ ಪ್ರಕಾರವಾಗಿ A1 ಆರೋಪಿ ಸುದರ್ಶನ್ KS ಆಗಿದ್ರೆ, ಎರಡನೇ ಆರೋಪಿ A2 ಆರೋಪಿ ಮುಜೀಬ್, ಹಾಗೂ A3 ಆರೋಪಿ ಪರಮೇಶ್ ನಾಯಕ್ ಲಮಾಣಿ, ಹಾಗೂ A4 KB ರಾಯಮನೆ ಆಗಿದ್ದಾರೆ.